ಕಾವ್ಯಭಾಗದ ನಾಲ್ಕನೇ ಪದ್ಯವಾದ ಮಂಟೇಸ್ವಾಮಿ ಕಾವ್ಯ ಸಿದ್ದಪ್ಪಾಜಿಯ ಸಾಲು. ಇದು ಜನಪದ ಮಹಾಕಾವ್ಯ. ಶಿಕ್ಷಣವಿಲ್ಲದ ನಮ್ಮ ಗ್ರಾಮೀಣ ಜನಸಾಮಾನ್ಯರ ಮಾತೆ ಜನಪದ ಎನ್ನಬಹುದಾದರೂ ಈ ಪದ ವಿಶಾಲವಾದ ಅರ್ಥವನ್ನು ಹೊಂದಿದೆ. ಮನುಕುಲದ ಮೊದಲ ಇತಿಹಾಸವೇ ಜನಪದ. ಗ್ರಾಮೀಣ ಜನತೆಯ ಮಾತುಕತೆ, ನಡವಳಿಕೆಗಳು, ಆಚಾರ ವಿಚಾರ, ಪದ್ಧತಿ ನಂಬಿಕೆಗಳು, ಸಾಹಿತ್ಯದ ಬಗೆಗಳು, ಧಾರ್ಮಿಕತೆ, ತಾತ್ವಿಕ ಸಂಗತಿಗಳು ಮೊದಲಾದವುಗಳನ್ನು ಜನಪದ ಜಾನಪದ ಮಹಾಕಾವ್ಯವು ಮೌಖಿಕ ಪರಂಪರೆಯಾಗಿದ್ದು ಸಾಂಸ್ಕೃತಿಕ ಪುರಾಣವೂ ಆಗಿದೆ. ಒಂದು ವಿಶಿಷ್ಟ ಭೂಪ್ರದೇಶ ಅಥವಾ ಬುಡಕಟ್ಟು ಪರಂಪರೆಯಲ್ಲಿ ಸೃಷ್ಟಿಯಾದ ಕಥಾನಕ ಮಂಟೇಸ್ವಾಮಿ ಜನಪದ ಮಹಾಕಾವ್ಯವಾಗಿದೆ. ಇನ್ನು ಈ ಕತೆ ಏನೆಂದರೆ, ಕೆಂಪಾಚಾರಿಯಾದವನು ಸಿದ್ದಪ್ಪಾಜಿಯಾಗಿ ಪರಿವರ್ತವಾಗುವ ಅದ್ಭುತ ಪ್ರಸಂಗ. ಪಾಂಚಾಳ ವರ್ಗದವರನ್ನು ತನ್ನ ಪರಿಧಿಗೆ ಸೇರಿಸಿಕೊಳ್ಳುವ ಮೂಲಕ ಕಬ್ಬಿಣದ ಏಕಸ್ವಾಮ್ಯವನ್ನು ಮುರಿಯುವ ಹಂಚಿಕೆ ಮಂಟೇಸ್ವಾಮಿಯದು. ಏಕೆಂದರೆ ಪಾಂಚಾಳರು ಈ ಕಾರಣದಿಂದಲೇ ದೊರೆಗಳಿಗಾಗಿ ಅಹಂಕಾರಗಳಾಗಿ ಮೆರೆಯುತ್ತಿರುತ್ತಾರೆ ಮತ್ತು ಈ ಕಾರ್ಯ ಸಾಧನೆಗಾಗಿ ಮಂಟೇಸ್ವಾಮಿ ಅದೇ ವರ್ಗಕ್ಕೆ ಸೇರಿದ ಮತ್ತು ಆರಂಭದಲ್ಲಿ ಅದೇ ಧೋರಣೆಯಾದವನಾದ ಕೆಂಪಾಚಾರಿಯನ್ನು ಸಿದ್ದಪ್ಪಾಜಿಯಾಗಿ ಪರಿವರ್ತಿಸಿ ಪಾಂಚಾಳರ ಬಳಿ ಕಬ್ಬಿಣದ ಭಿಕ್ಷೆಗೆ ಕಳಿಸುತ್ತಾನೆ. ಇಲ್ಲಿ ಭಿಕ್ಷೆಯು ಸಾಂಕೇತಿಕವಾಗಿದೆ. ಮಂಟೇಸ್ವಾಮಿಯ ಮೊದಲು ಬಿಸಿರಕ್ತದ ಹುಡುಗನಾದ ಕೆಂಪಾಚಾರಿಯನ್ನು ಪಳಗಿಸಿ ಬೈರಾಗಿ ಮಾಡುತ್ತಾನೆ. ಈ ಕೆಂಪಾಚಾರಿ 12 ವರ್ಷ ಗುಹೆಯಲ್ಲಿದ್ದು ಸಾಧನೆ ಮಾಡುತ್ತಾನೆ. ಪಾಂಚಾಳರ ಗತ್ತು ಬಲ ಸಿದ್ದಪ್ಪಾಜಿ ಅಲಗೂರಿಗೆ ಕಬ್ಬಿಣದ ಭಿಕ್ಷೆ ಕೇಳಲು ಹಿಂಜರಿದರೂ ಕೊನೆಗೆ ಹೋಗುತ್ತಾನೆ. ಬಳೆಗಾರನಾಗಿ ಆತ ಅಲ್ಲಿನ ಹಾವು ಚೇಳು ಮುಂತಾದವುಗಳನ್ನು ಬಳೆಯಾಗಿ ಮಾರ್ಪಾಡಿಸಿ ಅವುಗಳನ್ನು ಪಾಂಚಾಳ ರಾಣಿಯರಿಗೆ ತೊಡಿಸುತ್ತಾನೆ. ಅದಕ್ಕೆ ಪ್ರತಿಯಾಗಿ ಆತ ದುಡ್ಡಿಗೆ ಬದಲು ಕಬ್ಬಿಣವನ್ನು ಕೇಳುತ್ತಾನೆ. ಆದ್ದರಿಂದ ಅವರು ಕೆರಳುತ್ತಾರೆ. ಕಬ್ಬಿಣ ಕೇಳ್ದವನು ನಮ್ಮನ್ನೇ ಕೇಳ್ದಾಗ ಆಗಿಬಿಡ್ತು ಅಂದುಕೊಂಡು ಕೆರಳುತ್ತಾರೆ. ಕಾಸು ತಗೊಂಡ್ರೆ ತೆಗೋ, ಇಲ್ಲದಿದ್ದರೆ ಹೊರಟು ಹೋಗು ಎನ್ನುತ್ತಾರೆ. ಆಗ ಅವನು ಅಲ್ಲಿಂದ ಹೊರಬಂದು ದೊರೆಸಾನಿಯರಿಗೆ ತೊಡಿಸಿದ ಬಳೆ ಮರಳಿ ಹಾವು ಚೇಳು ಆಗಲೆಂದು ಶಪಿಸಿ ಊರಾಂಚಿನ ಅರಳಿ ಮರದಡಿ ಕುಳಿತುಕೊಳ್ಳುತ್ತಾನೆ. ಅವನು ಹೇಳಿದಂತೆ ಆ ಬಳೆಗಳು ಹಾವು ಚೇಳುಗಳಾಗಿ ರಾಣಿಯರನ್ನು ಕಾಡುತ್ತವೆ. ವಿಷಯ ತಿಳಿದ 7 ಜನ ಪಾಂಚಾಳ ದೊರೆಗಳು ಸಿದ್ದಪ್ಪಾಜಿಯನ್ನು ಕರೆತರಿಸಿ ಅವನು ಕಬ್ಬಿಣದ ಭಿಕ್ಷೆ ಕೇಳಿದಕ್ಕೆ ಕೆರಳಿ ಹುಬ್ಬು ಕಬ್ಬಿಣ ಕೇಳಿದ ಅವನು ಇನ್ನೇನು ಕೇಳಬಲ್ಲ, ಕಬ್ಬಿಣ ಕೇಳಿದರೆ ಮಾಡಿರ್ನ ಕೇಳ್ದಂಗೆ ಅಂದುಕೊಂಡಂತೆ. ಆಗ ಸಿದ್ದಪ್ಪಾಜಿ ತನ್ನ ಗುರುವಿಗೆ ದರೆಗೆ ದೊಡ್ಡವರಿಗೆ ಕಬ್ಬಿಣ ಬೇಕು ಎಂದಾಗ ನಿನ್ನ ಗುರುವಿನ ಸತ್ಯ, ನಿನ್ನ ಸತ್ಯ ನಾವು ನೋಡಬೇಕಾದ್ರೆ ನಾವು ಹೇಳಿದಂತ ಸತ್ಯ ನೀನು ಮಾಡಬೇಕು ಎಂದು ಒಪ್ಪಿಸಿ ಅವನನ್ನು ಮುಗಿಸುವ ಸಂಚಿನಿಂದ ಬಗೆ ಬಗೆಯ ಶಿಕ್ಷೆಯ ಪರೀಕ್ಷೆಗೆ ಒಡ್ಡಿ ಕೊನೆಗೆ ಸೋತು ಶರಣಾಗಿ ಕಬ್ಬಿಣವನ್ನು ಗುರುವಿಗೆ ಒಪ್ಪಿಸಿ ಒಕ್ಕಲಾಗುತ್ತಾರೆ. ಅವನನ್ನು ಅವರು ಯಾವ ಸತ್ಯಗೆ ಸೇರಿಸಿದರೆಂದರೆ ಅವನನ್ನು ಸೆರೆಮನೆ ವಾಸಕ್ಕೆ ತಳ್ಳಿದಾಗ ಅವರ ಗುರುಗಳಾದ ಮಂಟೇಸ್ವಾಮಿಯವರಿಗೆ ಈ ವಿಷಯ ತಿಳಿದು ಅವರು 7 ಮಾರಿಯರನ್ನು ಕಳಿಸುತ್ತಾರೆ. ಏಕೆಂದರೆ 7 ಮಾರಿಯರು ಬಹಳ ಶಕ್ತಿಶಾಲಿಗಳು. ಅವರು ಸಿದ್ದಪ್ಪಾಜಿಯನ್ನು ಮರಳಿ ಕರೆತರಲು ಹೇಳಿರುತ್ತಾರೆ. ಅದಕ್ಕಾಗಿ 7 ಮಾರಿಯರು ಆ ಊರಿಗೆ ಬಂದು, ಅಂದರೆ ಅಲಗೂರಿಗೆ ಬಂದು ಅಲ್ಲಿ ಎಲ್ಲರನ್ನೂ ಮತ್ತು ಎಲ್ಲ ಪ್ರಾಣಿ ಸಸ್ಯ ವರ್ಗ ಎಲ್ಲವನ್ನೂ ಸಹ ಅವರು ನಾಶ ಮಾಡಲು ಪ್ರಾರಂಭಿಸಿದ್ದಾರೆ. ಇನ್ನು ಅವರು ನಾಶ ಮಾಡತೊಡಗಿದರು. ಇನ್ನು ಆ ಹಲಗೂರು ಸಂಪೂರ್ಣವಾಗಿ ನಾಶವಾಯಿತು. ಕೊನೆಗೆ ರಾಜನು ಆ ಕಬ್ಬಿಣವನ್ನು ಕೊಡುತ್ತೇನೆ ಎಂದು ಅವನಿಗೆ ಕಬ್ಬಿಣವನ್ನು ಕೊಟ್ಟು ಅವನಿಗೆ ಶರಣಾಗುತ್ತಾನೆ. ಇದು ಈ ಪದ್ಯದ ಸಾರಾಂಶವಾಗಿದೆ.